ಡಿಜಿಪಿ ಚಂದ್ರಶೇಖರ್ ಅವರು ಕಾಂಗ್ರೆಸ್ನ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಬೆಳಗಾವಿಯ ಜೆಡಿಎಸ್ ಜಿಲ್ಲಾಧ್ಯಕ್ಷರಾಗಿರುವ ಶಂಕರ್ ಮಾಡಲ್ಗಿ ಅವರು ಆರೋಪಿಸಿದ್ದಾರೆ. ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಏಕವಚನದಲ್ಲಿ ಮಾತನಾಡಿರೋದು ಅಥವಾ ತುಚ್ಛವಾಗಿ ಮಾತನಾಡಿರೋದಕ್ಕೆ ಸಿಟ್ಟನ್ನು ಹೊರಹಾಕಿದ್ದಾರೆ. ಬನ್ನಿ ಹಾಕಿದ್ರೆ ಏನು ಹೇಳ್ತಾರೆ ಶಂಕರ್ ಮಾಡಲ್ಗಿ ನೋಡೋಣ. ಇವತ್ತು ಬೆಳಗಾವಿ ಜಿಲ್ಲಾ ಜೆಡಿಎಸ್ ಪಕ್ಷದ ವತಿಯಿಂದ ಇಂದು ಮಾನ್ಯ ಬೃಹತ್ ಕೈಗಾರಿಕಾ ಹಾಗೂ ಉಕ್ಕು ಖಾತೆಯ ಮಂತ್ರಿಗಳಾಗಿರ್ತಕ್ಕಂಥ ಕುಮಾರಸ್ವಾಮಿಯವರು ಮಾಜಿ ಮುಖ್ಯಮಂತ್ರಿಗಳು ಅವರಿಗೆ ಅವಹೇಳನಕಾರಿ ಪದವನ್ನು ವಹಿಸಿರ್ತಕ್ಕಂಥ ADGP ಅವರ ವಿರುದ್ಧದಿಂದ ನಾವು ಪ್ರತಿಭಟನೆಯನ್ನು ಮಾಡಿ ಜಿಲ್ಲಾಧಿಕಾರಿಯವರಿಗೆ ಮನವಿಯನ್ನು ಕೊಡ್ತಾ ಇದ್ದೇವೆ. ಕಾರಣ ಅಷ್ಟೇ, ಒಬ್ಬ ಅಧಿಕಾರಿಯಾಗಿ ಯಾವ ಶಬ್ದವನ್ನು ಯೂಸ್ ಮಾಡಬೇಕನ್ನುವಂಥ ಪರಿಜ್ಞಾನ ಇಲ್ಲದೆ ಇಂದ ಮಾಡ್ತಾ ಇರೋದು ಇದು ಖಂಡನೀಯ. ಆ ವಿಷಯಕ್ಕಾಗಿ ನಮ್ಮ JDS ಪಕ್ಷ ನಮ್ಮದು 18 ಮತಕ್ಷೇತ್ರಗಳಲ್ಲಿಂದ ಪ್ರತಿಭಟನೆ ಮಾಡಿ ಎಲ್ಲ ತಾಲೂಕಾ ತಹಸೀಲ್ದಾರವರಿಗೆ ಮತ್ತು ಜಿಲ್ಲಾಧಿಕಾರಿ ಕಚೇರಿಯವರಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಘನತೆ ಮತ್ತು ರಾಷ್ಟ್ರಪತಿಗೆ ಪತಿಯವರಿಗೆ ಇನ್ನು ನಾವು ಮನವಿಯನ್ನು ಅರ್ಪಿಸ್ತಾ ಇದ್ದೇವೆ. ಅವರಿಗೆ ಏನಾಗುತ್ತೆ ಅಂದರೆ ಇಂದ ADGP ಒಬ್ಬ ಕಾಂಗ್ರೆಸ್ ಏಜೆಂಟ್ರಂತೆ ಇಂದ ವರ್ತಿಸ್ತಾ ಇರುವುದು, ಆ ಕಾರಣಕ್ಕಾಗಿ ಇಂದ ಮಾನ್ಯ ಕರತೆ ಮತ್ತು ಇಂದ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಏನು ADGP ಏನು ಮಾತಾಡಿದಾರಲ್ಲ, ಆ ಮಾತಾಡಿದ್ದನ್ನು ಸಮರ್ಥನೆ ಮಾಡಿಕೊಳ್ತಕ್ಕಂಥ ಇಂದ ರಾಜ್ಯ ಸರ್ಕಾರ, ಈ ರಾಜ್ಯ ಸರ್ಕಾರಕ್ಕೆ ಇಂದು ಚಿಮಾರಿ ಹಾಕುವಂಥ ಕಾಲ ಬಂದೇ ಬಂದಿದೆ ಅಂತೇಳಿ ನಾನು ಹೇಳಲಿಕ್ಕೆ ಇಚ್ಛಪಡ್ತೀನಿ. ನಿಮ್ಮ ಹೆಸರು? ಶಂಕರ್ ಮಾಡಲ್ಗಿ, ಬೆಳಗಾವಿ ಜಿಲ್ಲಾ JDS ಅಧ್ಯಕ್ಷ.